Hello, welcome back to my channel. ನನ್ನ ಹೆಸರು ಲಾವಣ್ಯ ಹೆಗಡೆ. ಇವತ್ತು ನಾನು ಮನೆಯಲ್ಲೇ ಹೇಗೆ ಹೆನ್ನ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೀಟ್ರೂಟ್ ಜ್ಯೂಸ್, ಒಂದು ಎಗ್, ಕಾಫಿ ಪೌಡರ್, ಮೊಸರು, ಮೆಹಂದಿ ಪೌಡರ್, ಒಂದು ಬೌಲ್, ಒಂದು ಸ್ಪೂನ್. ಈಗ ನಾನು ಬೌಲ್ಗೆ ಮೆಹಂದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೂಸ್ ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಬ್ರ್ಯಾಂಡ್ ತೊಗೋಬೋದು, ಹಾತಿ, ನುಪೂರ್, ಅನೂಸ್, ಯಾವುದಾದ್ರೂ ತೊಗೋಬೋದು. ಇಲ್ಲಿ ನಾನು ಬೀಟ್ರೂಟ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಬೀಟ್ರೂಟ್ ಜ್ಯೂಸ್ ಮಾಡೋದು ಹೇಗೆ ಅಂದರೆ, ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಕುದಿಸ್ಕೋಬೇಕು. ಒಂದು 2 ಮಿನಿಟ್ಸ್ ಕುದ್ದಾದಮೇಲೆ ಅದೊಂದು ಕಲರ್ ಬಿಡುತ್ತೆ. ಕಲರ್ ಬಿಟ್ಟಾದಮೇಲೆ ನೀವು ಅದನ್ನ ಸ್ಟ್ರೈನ್ ಮಾಡಿಕೊಂಡ್ರೆ ಅದು ಬೀಟ್ರೂಟ್ ಜ್ಯೂಸ್ ರೆಡಿ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಒಂದೇ ಸರಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನಮಗೆ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಮೊಸರು ಮತ್ತು ಎಗ್ ಇದು ಕೂಡ ಆ್ಯಡ್ ಮಾಡಬೇಕಲ್ವಾ, ಹಾಗಾಗಿ ನಾವು ನೋಡಿಕೊಂಡು ಕಲಸ್ಕೋಬೇಕು. ಈಗ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕಾಫಿ, ಇದೇ ಕಾಫಿ ಪೌಡರ್ ಅಂತ ಏನೂ ಇಲ್ಲ. ನಿಮ್ಮ ಮನೇಲಿ ನೀವು ಯಾವ ಕಾಫಿ ಪೌಡರ್ನ ಯೂಸ್ ಮಾಡ್ತೀರೋ ಆ ಕಾಫಿ ಪೌಡರ್ನ ಒಂದು 1/2 ಟೀಸ್ಪೂನಷ್ಟು ಹಾಕ್ಕೋಬೋದು. ಇಲ್ಲಿ ಬೀಟ್ರೂಟ್ ಜ್ಯೂಸ್ನೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ. ಬೀಟ್ರೂಟ್ ಜ್ಯೂಸ್ ಹಾಕ್ಕೊಳ್ಳೋದ್ರಿಂದ ಅದಿನ್ನೂ ಎಕ್ಸ್ಟ್ರಾ ಕಲರ್ ನಿಮಗೆ ಹೇರ್ಗೆ ಕೊಡುತ್ತೆ. ಹಾಗಾಗಿ ನಾನು ಬೀಟ್ರೂಟ್ ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಟೀ ಡಿಕಾಕ್ಷನ್ ಇರುತ್ತಲ್ವ, ಅದನ್ನೂ ಹಾಕ್ಕೋಬೋದು. ನೀರು ಬದಲು ನೀವು ಬೀಟ್ರೂಟ್ ಜ್ಯೂಸ್ ಆರ್ ಟೀ ಡಿಕಾಕ್ಷನ್ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಟ್ಯಾಪ್ ಮಾಡೋದ್ರಿಂದ ಆ ಗಂಟೆಲ್ಲ ಚೆನ್ನಾಗಿ ಹೊಡೆಯುತ್ತೆ. ತಿಂಗಳಿಗೆ ಮೆಹಂದಿನ ತಲೆಗೆ ಹಚ್ಚೋದ್ರಿಂದ ನಿಮ್ಮ ಕೂದಲಿಗೆ ತುಂಬ ಒಳ್ಳೆ ಕಂಡೀಷ್ನರ್ ಸಿಗುತ್ತೆ. ನಾನು ಈಗ ಎಗ್ನ ಆ್ಯಡ್ ಮಾಡೋಲ್ಲ, ನಾನು ಅಪ್ಲೈ ಮಾಡೋ ಟೈಮ್ನಲ್ಲಿ ಆ್ಯಡ್ ಮಾಡ್ತೀನಿ. ಈಗ ಇದು ರೆಡಿ ಆಗಿದೆ. ಇದನ್ನು ನಾನು ಓವರ್ ನೈಟ್ ಬಿಡ್ತೀನಿ, ಇಲ್ಲಾಂದರೆ ನೀವು 1 ಅವರ್ ಬಿಟ್ಟರು ಸಾಕು. ಓವರ್ ನೈಟ್ ಇಟ್ಟರೆ ಇನ್ನೂ ಚೆನ್ನಾಗಿ ಇದು ನೆನೆಯುತ್ತೆ. ಇದನ್ನ ಓವರ್ ನೈಟ್ ನಾನು ಹೀಗೆ ಇಡ್ತೀನಿ. ನೆಕ್ಸ್ಟ್ ಡೇ ನಾನು ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದು ರೆಡಿ ಆಗಿದೆ.